ಬ್ರೇಕ್ ಪ್ಯಾಡ್ನ ಫ್ರೀಯಾಗಿ ಹಾಕಿದ್ದಾರೆ, ಹೆಂಗೆ ಹಾಕ್ಬಿಟ್ರು? ಫ್ರಂಟ್ ರೇರ್ ಎರಡು ಬ್ರೇಕ್ ಪ್ಯಾಡ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿಂದ ಸ್ವಲ್ಪ ಸೌಂಡ್ ಬರ್ತಾ ಇತ್ತು, ಅಷ್ಟು ಬ್ಯಾಕಪ್ ಬರ್ತಾ ಇಲ್ಲ, ಬರುತ್ತೆ ನಾರ್ಮಲ್ ಆಗಿ ಬರ್ತಾ ಇತ್ತು. ಬಟ್ ಇವಾಗೇನೋ ಈ ಸರ್ವಿಸ್ ಪೀರಿಯಡ್ ಬಂದಾಗ ಮಾತ್ರ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಅದೇ ಮತ್ತೆ ಬೆಲ್ಟಿಂದನೂ ಏನೋ ಸೌಂಡ್ ಬರ್ತಾ ಇದೆ. 0 rupees ಸರ್ವಿಸ್ ಹೆಂಗೆ ಮಾಡಿಸ್ಕೊಂಡ ಹೇಳ್ತಾನ ಹೇಳಲ್ವಾ? ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ತಮ್ನೇಲ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇವತ್ತು ಏತಸ್ ಸರ್ವಿಸ್ ರಿಲೇಟೆಡ್ ವೀಡಿಯೋ ಅಂತ. ಹೌದು, ನೀವು ತಮ್ನೇಲಲ್ಲಿ ನೋಡಿದ ಕರೆಕ್ಟು, ಸರ್ವಿಸ್ ಬಂದು ಹೌದು ನೀವು ತಮ್ನೇಲಲ್ಲಿ ನೋಡಿದ್ದು 100% ಕರೆಕ್ಟು. ಇವತ್ತಿನ ವೀಡಿಯೋ ಬಂದು ಕಂಪ್ಲೀಟ್ಲಿ ಏತಸ್ ಸರ್ವಿಸ್ ಬಗ್ಗೆ. ಆ್ಯಂಡ್ ಸರ್ವಿಸ್ನ ನಾನು 0 rupees ಮಾಡಿಸ್ಕೊಂಡಿದ್ದೀನಿ. ಯಾವ ಥರ, ಹೇಗೆ, ಏನು, ಎತ್ತ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲೈಕ್ ಆ್ಯಕ್ಚುಲಾಗಿ ನಾನು ಪ್ಲ್ಯಾನ್ ಮಾಡಿದ್ದೆ ಬೇರೆ ಥರ. ಲೈಕ್ ನಾನು ಪ್ಲ್ಯಾನ್ ಮಾಡಿದ್ದು ಸರ್ವಿಸ್ ರಿಲೇಟೆಡ್ ವೀಡಿಯೋ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೆ, ಫಸ್ಟ್ ಶೂಟ್ ಎಲ್ಲ ಮಾಡಿದ್ದೆ. ಬಟ್ ಸರ್ವಿಸ್ ಹೋಗಿ ಬಿಟ್ಟು ಬಂದ ಮೇಲೆ ನನಗೆ ಗೊತ್ತಾಗಿದೆ ಲೈಕ್, ಸೊ ನಾನೇನು ಅಂದ್ಕೊಂಡಿದ್ದೆ ಲೈಕ್ ಮ್ಯಾಕ್ಸಿಮಮ್ ಅಂದರೆ ಒಂದು 100 rupees ಒಳಗಡೆ ಕಂಪ್ಲೀಟಾಗಿ ಸರ್ವಿಸ್ ಮುಗಿದೋಗುತ್ತೆ, ಇನ್ನೇನು ಖರ್ಚಿರಲ್ಲ, ಓಕೆ ಅಂದ್ಬಿಟ್ಟು ಆ ಥರ ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ಬಟ್ ಸರ್ವಿಸ್ಗೆ ಹೋಗಿ ಬಿಟ್ಟು ಬಂದ ಮೇಲೆ ಅವರು ಸರ್ ಬಿಲ್ ಕೊಡಿ ಅಂದರೆ ಇಟ್ಸ್ ಓಕೆ ಸರ್ ಅದು 0 rupees ಅಂದ್ಬಿಟ್ರು. ನನಗೆ 0 rupees ಗಾಡೀಲಿ ಅಷ್ಟೊಂದು ಪ್ರಾಬ್ಲಮ್ ಇತ್ತು, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ದಾರೆ, ಏನೇನೋ ಚೇಂಜಸ್ ಎಲ್ಲ ಮಾಡಿದ್ದಾರೆ, ಬ್ರೇಕ್ ಪ್ಯಾಡ್ ಎಲ್ಲ ಹಾಕಿದ್ದಾರೆ, ಬ್ರೇಕ್ ಪ್ಯಾಡ್ನ ಫ್ರೀಯಾಗಿ ಹಾಕಿದ್ದಾರೆ, ಹೆಂಗೆ ಹಾಕ್ಬಿಟ್ರು? ಫ್ರಂಟು ರೇರ್ ಎರಡು ಬ್ರೇಕ್ ಪ್ಯಾಡ್ಸ್ ಎಲ್ಲ ಹಾಕಿದ್ದಾರೆ, ಸ್ಕ್ರೂ ಎರಡು ಮೂರು ಕಡೆ ಉದೋಗಿತ್ತು ಅವೆಲ್ಲ ಹಾಕಿದ್ದಾರೆ. ಹೆಂಗೆ ಹಾಕ್ಬಿಟ್ರು ಗುರು? ಫ್ರೀಯಾಗಿ ಒಂದೊಂದು ಬ್ರೇಕ್ ಪ್ಯಾಡ್ ಬಂದು 450-500 rupees ಇದೆ. ಸೊ 1000 rupees ಬ್ರೇಕ್ ಪ್ಯಾಡ್ಸ್ಗೆ ಬರುತ್ತೆ, ಹೆಂಗೆ ಹಾಕ್ಬಿಟ್ರು ಅಂತೆಲ್ಲ ಅಂದ್ಕೊಂಡೆ. ಆಮೇಲೆ ಅವ್ರು ಕಂಪ್ಲೀಟಾಗಿ ಕೂತ್ಕೊಂಡೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಈ ಥರ ಎಲ್ಲ ಪ್ರೋಸೆಸ್ ಇತ್ತು, ಅದಕ್ಕೆ ಹಿಂಗೆಲ್ಲ ಫ್ರೀ ಆಯಿತು ಅಂತ. ಸೊ ಅದನ್ನು ನಾನು ಈ ವಿಡಿಯೋ ಎಂಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ, ಸರ್ವಿಸ್ ಕೊಡೋಕ್ಕಿಂತ ಮುಂಚೆ ಏನೇನು ಪ್ರಾಬ್ಲಮ್ ಇತ್ತು ನೋಡ್ಕೊಂಬರೋಣ, ಬನ್ನಿ. 20,000 kilometers ಆದಮೇಲೆ ಒಂದು ಎಲೆಕ್ಟ್ರಿಕ್ ಗಾಡಿಗೆ ಸರ್ವಿಸಲ್ಲಿ ಏನೇನು ಮಾಡ್ತಾರೆ ಅಂತ ಈಗ ಹೇಳ್ತೀನಿ, ಲೈಕ್ ಏನೇನು ಪ್ರಾಬ್ಲಮ್ ಇದೆ ಅಂತ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಸರ್ವಿಸ್ ಸೆಂಟ್ರಲ್ಲಿ ಕೊಡೋಣ. ಲೈಕ್ ಲಾಸ್ಟ್ ಟೈಮ್ ಪ್ರೀವಿಯಸ್ ಸರ್ವಿಸ್ ನೋಡಿರ್ತೀರ ಅನ್ಕೋತೀನಿ, ಲೈಕ್ 46 rupees ಸರ್ವಿಸ್ ಮಾಡಿಸೋದು ಹೆಂಗೆ, ಏ ಥರ 46 rupees ಸರ್ವಿಸ್ ಮಾಡಿಸಿದೆ ಆ ವೀಡಿಯೋನ ನೋಡಿಲ್ಲ ಅಂದರೆ ಐ ಬಟನ್ ಇಲ್ಲಿ ಇಲ್ಲ ಇಲ್ಲಿ ಎಲ್ಲೋ ಒಂದು ಕಡೆ ಬರುತ್ತೆ, ಹೋಗಿ ಅದನ್ನು ನೋಡಿ ಆಮೇಲೆ ಈ ಕಡೆ ಬನ್ನಿ. ಇಲ್ಲಾಂದರೆ ಈ ವಿಡಿಯೋ ನೋಡ್ಕೊಂಡು ಆಮೇಲೆ ಆ ವಿಡಿಯೋನ ನೋಡಿ ಯಾವ ಥರ ಅಂತ. ಸೊ ಫಸ್ಟ್ ಮೇನ್ ಪ್ರಾಬ್ಲಮ್ ಬಂದುಬಿಟ್ಟು ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಬೇಕು, ಯಾಕಂದರೆ ತುಂಬಾ ಹಾಳಾಗೋಗಿದೆ. ಲೈಕ್ ಇಲ್ಲಿ ನೋಡ್ಬೋದು ನೀವು ಯಾವ ರೇಂಜಿಗೆ ಗಲೀಜಾಗಿದೆ ಅಂತ. ಇಲ್ಲಿ ನೋಡ್ಬೋದು ನೀವು ಬ್ರೇಕ್ ಪ್ಯಾಡ್ಸ್ ಎಲ್ಲ ಫುಲ್ ಹೋಗ್ಬಿಟ್ಟಿದೆ. ಸೊ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಲೇಬೇಕು ನನಗೆ. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಟಯರ್ ಚೇಂಜ್ ಮಾಡಬೇಕು. ಲೈಕ್ 20,000 ಟಯರ್ ಚೇಂಜ್ ಮಾಡಬೇಕು, ಯಾಕಂದರೆ ಎಷ್ಟು ಪಂಚರ್ ಆಗಿದೆ ಅಂದರೆ ಮಿನಿಮಮ್ ಒಂದು 7 ಪಂಚರ್ಸ್ ಆಗಿದೆ. ಸೊ ಒಂದು ಟಯರು ಚೇಂಜ್ ಮಾಡಬೇಕು. ಸೊ ಈಗ ಸದ್ಯಕ್ಕೆ ಟಯರ್ ಚೇಂಜ್ ಏನು ಮಾಡಿಸೋದಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲೈಕ್ ಡಿಸ್ಪ್ಲೇ ಇಶ್ಯೂ ಇದೆ. ಡಿಸ್ಪ್ಲೇ ಇಶ್ಯೂ ಬಂದುಬಿಟ್ಟು ಲೈಕ್ ಒಂದೊಂದ್ಸಲಿ ವರ್ಕೇ ಆಗಲ್ಲ, ಸೀರಿಯಸ್ ಆಗಿ ಪ್ರಾಬ್ಲಮ್ ಇದೆ. ಪ್ರತಿ ಸಲ ಸರ್ವಿಸ್ ಕೊಡಬೇಕಾ ಹೇಳ್ತೀನಿ, ಅದಾಗುತ್ತೆ. ಮತ್ತೆ ಎವ್ರಿ 2000 ಇಲ್ಲ ಒಂದು 1000 kilometers ಆದಮೇಲೆ ಇಲ್ಲ ಒಂದು 10-15 ಆದಮೇಲೆ ಮತ್ತೆ ಅದೇ ಪ್ರಾಬ್ಲಮ್ ಬರುತ್ತೆ. ಡಿಸ್ಪ್ಲೇಲೂ ಸೀರಿಯಸ್ ಆಗಿ ಇಶ್ಯೂ ಇದೆ. ಅದಾದಮೇಲೆ ಒಂದು ಪಾರ್ಟ್ ಕಟ್ಟಾಗೋಗಿದೆ ಇಲ್ಲಿ. ಸೊ ಅದೊಂದು ಸರಿ ಮಾಡಿಸ್ಬೇಕು. ಅದಾದಮೇಲೆ ಮೊನ್ನೆ ಯಾರೋ ರೀಸೆಂಟಾಗಿ ಬಂದು ಇಟ್ಬಿಟ್ಟಿದ್ದಾರೆ ನೋಡಿ, ಬಂದು ಗುದ್ದಿ ಈ ಕಡೆ ಪಾರ್ಟ್ ಕಟ್ಟಾಗೋಗಿದೆ. ಸೊ ಇಲ್ಲಿ ನೋಡಿ, ಇದು ಕಟ್ಟಾಗೋಗಿದೆ. ಸೊ ಇಲ್ಲಿಂದ ತೋರಿಸ್ತೀನಿ ನೋಡಿ, ಈ ಪಾರ್ಟ್ ನೋಡಿ ಯಾವ ಥರ ಗುದ್ದ್ಬಿಟ್ಟು ಕಟ್ ಮಾಡಿ ಒಡೆದಾಕ್ಬಿಟ್ಟಿದ್ದಾರೆ. ಬೇಕಂತ ಮಾಡಿದ್ದಾರೆ ಅದು, ಮತ್ತು ಸೀಟೆಲ್ಲ ಅರ್ಧ ಹಾಕಿದ್ದಾರೆ, ಅದೇನು ಮಾಡಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಸೊ ಅದೊಂದನ್ನು ಚೇಂಜ್ ಮಾಡಿಸ್ಬೇಕು ಈ ಸರ್ವಿಸಲ್ಲಿ. ಅದಾದಮೇಲೆ ಫ್ರಂಟ್ ಸ್ವಲ್ಪ ಬ್ರೇಕು ಕಮ್ಮಿ ಇದೆ. ಸೊ ಅದು ಬ್ರೇಕ್ ಪ್ಯಾಡ್ ಚೆಕ್ ಮಾಡಬೇಕು ಅವ್ರಿಗೆ ಹೇಳ್ತೀನಿ. ಅದಾದಮೇಲೆ ಒಂದು ಕೆಟ್ಟ ನಾಯ್ಸ್ ಬರ್ತಾ ಇದೆ, ಲೈಕ್ ಗಾಡಿ ಮೂವ್ ಆಗಬೇಕಾದ್ರೆ. ಅದನ್ನು ನಿಮಗೆ ಈಗ ಸ್ಕ್ರೀನಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ಕೇಳಿಸ್ಕೊಂಡ್ರಲ್ಲ, ಕುಯಿ 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 ಅಂತ ಅದೇನೋ ಕರ್ರ ಅಂತ ಒಂದು ಸೌಂಡ್ ಬರ್ತಾ ಇರುತ್ತೆ. ಸೊ ಆ ಸೌಂಡ್ ಅದೇನೋ ಹೆವಿ ಇರಿಟೇಟಿಂಗ್ ಅನ್ನಿಸ್ತು, ಮತ್ತು ಅದೇನೋ ಒಂಥರ ಅನಾಯಿಂಗ್ ಸೌಂಡ್ ಥರ ಅನ್ನಿಸ್ತು ನನಗೆ. ಗಾಡೀಲಿ ಸಡನ್ನಾಗಿ ಬಂತು, ಮತ್ತು ಸಡನ್ನಾಗಿ ಹೊಂಟೋಯ್ತು, ಸಡನ್ನಾಗಿ ಬರುತ್ತೆ, ಸಡನ್ನಾಗಿ ಹೋಗುತ್ತೆ. ಸೊ ಅದೇನು ಅಂತ ನನಗೂ ಗೊತ್ತಿಲ್ಲ, ನೋಡಬೇಕು ಎಲ್ಲಿಂದ ಸೌಂಡ್ ಬರ್ತಾ ಇದೆ ಅಂತ. ಆಮೇಲೆ ಮತ್ತೆ ಕಂಪ್ಲೀಟಾಗಿ ಬೆಲ್ಟು ತೋರಿಸ್ತೀನಿ, ಬನ್ನಿ ನೋಡ್ಬೋದು. ಲೈಕ್ ಇಲ್ಲಿ ಬೆಲ್ಟ್ ಇದೆಯಲ್ಲ, ಈ ಬೆಲ್ಟ್ ಅಥವಾ ಸ್ವಲ್ಪ ಗಲೀಜು ಜಾಸ್ತಿ ಕುತ್ಕೊಬಿಟ್ಟಿದೆ. ಆಮೇಲೆ ಇಲ್ಲಿ ನೋಡಿ ಯಾವ ರೇಂಜಿಗೆ ಗಲೀಜಾಗಿದೆ ಅಂತ. ಸೊ ಇದನ್ನೆಲ್ಲ ವಾಶ್ ಮಾಡೋಕ್ಕೆ ಹೇಳಬೇಕು. ಆಮೇಲೆ ಶಾಕ್ ಅಬ್ಸರ್ವ್ ಅಷ್ಟೇ ಫುಲ್ ಗಲೀಜಾಗೋಗಿದೆ. ಸೊ ಅದೊಂದನ್ನು ನೀಟಾಗಿ ಚೆಕ್ ಮಾಡೋದಕ್ಕೆ ಹೇಳಬೇಕು, ಯಾಕಂದರೆ ಕುಯ್ 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 ಅದೊಂದು ಸೌಂಡ್ ಬರ್ತಾ ಇದೆ. ಮತ್ತು ಬೆಲ್ಟಿಂದನೂ ಏನೋ ಸೌಂಡ್ ಬರ್ತಾ ಇದೆ. 20,000 kilometers ಆಗಿದೆಯಲ್ಲ, ಸೊ ಬೆಲ್ಟಿಂದ ಇಶ್ಯೂಸ್ ಇದ್ದೇ ಇರುತ್ತೆ. 20,000 kilometers ಆದಮೇಲಿಂದ ನನಗೆ ಒಂದು ಮೇಜರ್ ಪ್ರಾಬ್ಲಮ್ ಏನಂದರೆ ಬ್ಯಾಟ್ರಿ ಬ್ಯಾಕಪ್ ಅಷ್ಟು ಬರ್ತಾ ಇಲ್ಲ. ಲೈಕ್ ಬರುತ್ತೆ 20-30% ಬಂದಮೇಲೆ ತೀರಾ ಬೇಗ ಕಮ್ಮಿ ಆಗ್ತಾ ಇದೆ. ಲೈಕ್ ಇವಾಗಲೂ ಅಷ್ಟೇ ನೋಡಿದೆ, ಲೈಕ್ ಓಡಾಡಿದ ಒಂದು 5 kilometers 6 kilometers ಅಷ್ಟೇ, ಆಲ್ರೆಡಿ 10 kilometers ಚಾರ್ಜ್ ಖಾಲಿ ಆಗಿದೆ.
ಸೊ ಅಷ್ಟು ಬ್ಯಾಕಪ್ ಬರ್ತಾ ಇಲ್ಲ, ಬರುತ್ತೆ ನಾರ್ಮಲಾಗಿ ಬರ್ತಾ ಇತ್ತು, ಬಟ್ ಇವಾಗೇನೋ ಈ ಸರ್ವಿಸ್ ಪೀರಿಯಡ್ ಬಂದಾಗ ಮಾತ್ರ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ಅದೊಂದು ಇಶ್ಯೂ ಇದೆ. ಮತ್ತು ಚಾರ್ಜಿಂಗು ಅಷ್ಟೇ, ಚಾರ್ಜಿಂಗ್ ಸ್ವಲ್ಪ ಲೇಟ್ ಆಗ್ತಾ ಇದೆ, ಚಾರ್ಜರು ಬೇಗ ಹಾಳಾಗುತ್ತೆ, ಒಂದೊಂದ್ಸಲಿ ಚಾರ್ಜರು ವರ್ಕ್ ಆಗ್ತಾ ಇಲ್ಲ. ಸೊ ಅದನ್ನು ತೋರ್ಸೋಣ ಅಂದ್ಕೊಂಡೆ, ಬಟ್ ಆಲ್ರೆಡಿ 1 ಇಯರ್ ಆಗೋಗಿದೆ, 20,000 ಆಗೋಗಿದೆ. ಸೊ ಓನರ್ಶಿಪ್ ರಿವ್ಯೂನು ವೀಡಿಯೋ ಹಾಕ್ತೀನಿ, ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಏನೇನು ಪ್ರಾಬ್ಲಮ್ಸ್ ಎಲ್ಲ ಇದೆ ಅಂತ. ಆಮೇಲೆ ಆಕ್ಸೆಸರೀಸ್ ಎಲ್ಲ ಇದೆ ಅಂತ, ಇದಕ್ಕೆ ಲೈಕ್ ಇಲ್ಲಿ ಮುಂದೆ ಮ್ಯಾಟ್ ಬರೋದು ಮತ್ತು ಸೈಡಲ್ಲಿ ಏನೇನೋ ಆಕ್ಸೆಸರೀಸ್ ಎಲ್ಲ ಇದೆಯಂತೆ ಎಷ್ಟೊಂದು. ಸೊ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಆಕ್ಸೆಸರೀಸು ಎಲ್ಲೆಲ್ಲಿ ಸಿಗುತ್ತೆ, ಏನು ಕತೆ ಅಂತ. ಸೊ ಈಗ ಸದ್ಯಕ್ಕೆ ಇದು ಇಷ್ಟು ಪ್ರಾಬ್ಲಮ್ ಇದೆ, ಅಲ್ಲಿ ಶೋರೂಮಲ್ಲಿ ನಮಗೆ ವೀಡಿಯೋ ಮಾಡೋದು ಕೊಡಲ್ಲ, ಆ್ಯಕ್ಚುಲಾಗಿ ವೀಡಿಯೋ ಮಾಡೋದು ಕೊಡಲ್ಲ. ಸೊ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಂದ ಈಗೇನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅಲ್ಲಿಂದ ತೊಗೊಂಡು ವಾಪಸ್ ಬಂದಮೇಲೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಲೈಕ್ ಅವ್ರೇನು ಪ್ರಾಬ್ಲಮ್ನ ಸಾಲ್ವ್ ಮಾಡಿದಾರ, ಸಾಲ್ವ್ ಮಾಡಿಲ್ವ. ಇವಾಗ ಲೈಕ್ ಏನೇನು ಪ್ರಾಬ್ಲಮ್ ಇತ್ತು ನನ್ನ ಸರ್ವಿಸ್ ಕೊಡೋಕ್ಕಿನ ಮುಂಚೆ ಅಂತ, ಲೈಕ್ ಸೀರಿಯಸ್ ಆಗಿ ತುಂಬಾ ಇಶ್ಯೂಸ್ ಇತ್ತು. ಲೈಕ್ ನನಗದು ಶೇಕಿಂಗ್ ಬೇರೆ ಆಗ್ತಾ ಇತ್ತು ಅಂತಾರೆ, ಅದೇನೋ ಸಸ್ಪೆನ್ಷನ್ ಶೇಕಿಂಗ್ ಅಲ್ಲ, ಅದೇನೋ ಒಂಥರ ಗಾಡಿ ಓಡಿಸ್ಬೇಕಾದ್ರೆ ಒಂಥರ ಸೌಂಡ್ ಎಲ್ಲ ಬರೋದಲ್ವ, ನಂಗೆ ಒಂದು ಸ್ವಲ್ಪ ಭಯ ಇತ್ತು. ಆಮೇಲೆ ಅವ್ರಿಗೆ ಹೋಗಿ ತೋರಿಸಿದಾಗ ಹೇಳೋದು ಲೈಕ್ ಅದು ಏನಿಲ್ಲ, ಬೆಲ್ಟು ಸ್ವಲ್ಪ ವೇರ್ ಆ್ಯಂಡ್ ಟೇರ್ ಆಗ್ತಿದೆಯಲ್ಲ, ಆಲ್ರೆಡಿ 23,000 ಓಡಿಸಿದ್ದೀರ, ಸೊ ವೇರ್ ಆ್ಯಂಡ್ ಟೇರ್ ಆಗ್ತಾ ಇರುತ್ತೆ, ಸೊ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ, ಸರಿ ಮಾಡ್ಕೊಡ್ತೀವಿ ಬಿಡಿ ಅಂತ. ನಾನು ಬೆಲ್ಟ್ ಏನಾದರೂ ಚೇಂಜ್ ಮಾಡೋಂಗಿದ್ರೆ ಮಾಡಿಬಿಡಿ, ಪರವಾಗಿಲ್ಲ, ನಾನು ಪೇ ಮಾಡ್ತೀನಿ ಅಂದರೆ. ಇಲ್ಲ ಸರ್, ಬೆಲ್ಟ್ ಎಲ್ಲ ಅಲ್ಲ, ಎಲ್ಲನೂ ಸಕ್ಕದಾಗಿದೆ, ಬ್ರೇಕ್ ಪ್ಯಾಡ್ಸ್ ಮಾತ್ರ ಹೆವಿ ಯೂಸ್ ಆಗ್ತಾ ಇದೆ, ಬ್ರೇಕ್ ಜಾಸ್ತಿ ಯೂಸ್ ಮಾಡ್ತೀರಾ ಅಂದೆ. ನಾನು ಇಲ್ಲ ಸರ್, ಬ್ರೇಕ್ ಜಾಸ್ತಿ ಯೂಸ್ ಮಾಡೋದಲ್ಲ, ನಾನು ಓಡಿಸೋದೇ ರ್ಯಾಶ್ ಆಗಿ, ಸೊ ಬ್ರೇಕ್ ಯೂಸ್ ಆಗೇ ಆಗುತ್ತೆ, ಅದು ಹೆವಿಯಾಗಿ ಯೂಸ್ ಆಗುತ್ತೆ. ಆಮೇಲೆ ಇನ್ನೊಂದು, 1 ವರ್ಷದಲ್ಲಿ 23,000 ಓಡಿಸಿದ್ದೀವಿ ಅಂದಾಗ ತಮಾಷೆ ಅಲ್ಲ. ಆದ್ದರಿಂದ ಸ್ವಲ್ಪ ಜಾಸ್ತಿನೇ, ಪ್ರತಿ ಸರ್ವಿಸ್ಗೂ ನಾನು ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸ್ತಾ ಇದ್ದೀನಿ. ಸೊ ಏ ಥರದ್ದು ಆ ಥರ ಇದೆ, ಪ್ರಾಡಕ್ಟ್ ಕ್ವಾಲಿಟಿ ಹೆಂಗಿದೆ ಅಂತ ನನಗೂ ಗೊತ್ತಿಲ್ಲ. ಲೈಕ್ ಎವ್ರಿ 5,000 ನಿಮ್ಗೊಂದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಬೇಕು ಅಂದರೆ ಬೇಜಾರಾಗುತ್ತೆ, ಬಟ್ ಇಟ್ಸ್ ಓಕೆ. ನಾನು ಬುಲೆಟ್ದಾಗ ಮಾಡಿಸಲ್ಲ, ನಾನು ಬುಲೆಟ್ದು ಎವ್ರಿ 10,000 ಇಲ್ಲಾಂದರೆ ಒಂದು 8,000 ಮಾಡಿಸ್ತೀನಿ. ಪ್ರಾಡಕ್ಟಲ್ಲಿ ಅದೊಂದೇ, ಪ್ರತಿ ಸಲ ಸರ್ವಿಸಲ್ಲಿ ಚೇಂಜ್ ಮಾಡೋದಂದರೆ ಬ್ರೇಕ್ ಪ್ಯಾಡ್ಸ್ ಒಂದೇ. ಈ ಸಲ ಇನ್ನು ಫ್ರಂಟು ಒಂದು ಹಾಕಿದ್ದಾರೆ, ರೇರು ಹಾಕಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಇಲ್ಲೆಲ್ಲ ಒಂದು ಸ್ವಲ್ಪ ಕಟ್ಟಾಗೋಗಿದೆ, ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಸ್ವಲ್ಪ ಕಟ್ಟಾಗಿದೆ, ಇದೇನಕ್ಕೆ ಅಂತ ಕೇಳಿದೆ. ಇದು ಯಾವಾಗ ಟೈಟ್ ಮಾಡಬೇಕಾದ್ರೂ ಏನಕ್ಕೂ ಆಗಿದೆ. ಇದು ಏ ಥರದ್ದು ಒಂದು ಡಿಫಾಲ್ಟ್, ಇದು ಎಲ್ಲ ಏ ಥರದ ಗಾಡಿಗೂ ಇಲ್ಲಿ ಕಟ್ಟಾಗ್ತಾ ಇರುತ್ತೆ. ಅದು ಪ್ರಾಡಕ್ಟ್ ಅದು ಏನಿದೆ ಅಂತ ನಮಗೂ ಗೊತ್ತಿಲ್ಲ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದಾದಮೇಲೆ ಮುಂದೆಗಡೆಯಿಂದ ಸ್ವಲ್ಪ ಇಲ್ಲಿಂದ ಸ್ವಲ್ಪ ಸೌಂಡ್ ಬರ್ತಾ ಇತ್ತು. ಆಮೇಲೆ ಹೇಳೋದು, ಇಲ್ಲ ಇದು ಸ್ವಲ್ಪ ಲೂಸ್ ಆಗಿತ್ತು, ನಾವೆಲ್ಲ ಸರಿ ಮಾಡಿದ್ದೀವಿ ಅಂದು ಸಸ್ಪೆನ್ಷನ್ ಎಲ್ಲ. ನೋಡೋಣ ಅದು ಏನು ದಬಾಕಿದ್ದಾರೆ ಫೋರ್ಕೆಲ್ಲ ಅಂತ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇಲ್ಲಿ ಹೆವಿ ಒಂಥರ ಕುಯಿ 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 ಅನ್ನೋದು, ಲೈಕ್ ಈ ಸಸ್ಪೆನ್ಷನ್ ಅದು ಹಳದಲ್ಲಿ ಇಳಿಸ್ಬೇಕಾದ್ರೆ. ಆಮೇಲೆ ಇದು ತುಂಬ ಬೇಗ ಮಣ್ಣು ಕುತ್ಕೊಬಿಡ್ತಲ್ಲ, ಅದರಿಂದ ಗಲೀಜು ಜಾಸ್ತಿ ಆಗುತ್ತೆ. ಸೊ ಇದನ್ನು ಕಂಪ್ಲೇಂಟ್ ಮಾಡಿದ್ದೆ, ಇಲ್ಲ ಮಾಡ್ಕೊಡ್ತೀನಿ, ನೀವು ಯಾಕೆ ಟೆನ್ಷನ್ ತೊಗೋತೀರ ಅಂದು. ಅದಾದಮೇಲೆ ನೆಕ್ಸ್ಟು ಈ ಕಡೆ ಬನ್ನಿ, ಇಲ್ಲಿ ನೋಡಿ ನೆಕ್ಸ್ಟು ಈ ಬೆಲ್ಟ್ ಇದೆಯಲ್ಲ, ಈ ಬೆಲ್ಟ್ ನೋಡಿ, ಸರ್ವಿಸ್ ಮಾಡಿಸಿ 1 ವಾರ ಆಗಿದೆ, ಧೂಳು ಕುತ್ಕೊಳ್ಳುತ್ತೆ ಕ್ಯಾಶುವಲಾಗಿ, ಅದೇನು ಪ್ರಾಬ್ಲಮ್ ಇಲ್ಲ, ಬಟ್ ಗಲೀಜು ನೋಡಿ ಎಷ್ಟು ಬೇಗ ಇದಾಗೋಗುತ್ತೆ ಬೆಲ್ಟ್, ಅದಕ್ಕೆ ಸ್ವಲ್ಪ ವೇರಂಟಿ ಜಾಸ್ತಿ ಆಗುತ್ತೆ. ಆಮೇಲೆ ಸೌಂಡು ಬರೋದು, ಆಮೇಲೆ ಸ್ವಲ್ಪ ನಾಯ್ಸು, ಆಮೇಲೆ ಒಂದು ಸ್ವಲ್ಪ ರಫ್ ಆಗೋದು, ಎಲ್ಲದು ಇದೇ ರೀಸನ್ಗೇ ನೋಡಿ ಇಲ್ಲಿ ಎಷ್ಟು ಗಲೀಜಿದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಗಲೀಜಿರುತ್ತೆ. ಇವಾಗ ಅಷ್ಟು ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ, ಪರವಾಗಿಲ್ಲ. ಪ್ರತಿ ಸಲ ಸರ್ವಿಸ್ ಕೊಟ್ಟಾಗ ಮೇಜರಾಗಿ ಹೆವಿ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ಅಷ್ಟು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಒಂದ್ಸಲಿ ನಿಮ್ಮ ಮುಂದೆ ಓಡಿಸಿ ತೋರಿಸ್ತೀನಿ, ಲೈಕ್ ಓಡಿಸ್ಬೇಕಾದ್ರೆ ಏನೇನು ಪ್ರಾಬ್ಲಮ್ ಇತ್ತು ಅಂತ. ಮೋಟೋ ವ್ಲಾಗಿಂಗ್ ವ್ಯೂಗೆ ಶಿಫ್ಟ್ ಆಗೋಣ, ಬನ್ನಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲಾನು. ಮೋಟೋ ವ್ಲಾಗಿಂಗ್ ವ್ಯೂಗೆ ಸ್ವಾಗತ. ನೋಡ್ಬೋದು ಇಕೋ ಮೋಡಲ್ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ದು ಅಂದರೆ, ನಾನು ನನ್ನ ಪ್ರಕಾರ ಇಕೋ ಮೋಡಲ್ಲಿ ಪಿಕಪ್ ಕಮ್ಮಿ ಆಗ್ತಿತ್ತು ಅಂತ ಅವ್ರಿಗೆ ಹೇಳಿದೆ. ಇಕೋ ಮೋಡಲ್ ಪಿಕಪ್ ಕಮ್ಮಿ ಆಗ್ತಾ ಇದೆ, ರೈಡ್ ಮೋಡ್ ಹಾಕೊಂಡಾಗ ಏನೋ ಒಂದು ಸ್ವಲ್ಪ ಜೋಶ್ ಸಿಗುತ್ತೆ, ಬಟ್ ರೈಡ್ ಮೋಡೂ ಸ್ಟಾರ್ಟಿಂಗ್ ತೊಗೊಂಡಷ್ಟು ಇಲ್ಲ, ಎಲ್ಲ ಪಿಕಪ್ ಎಲ್ಲ ಮತ್ತೆ ಲೋ ಆಗಿದೆ ಅಂತ ಅವ್ರು ಹೇಳೋದು. ಸರ್ ಪರವಾಗಿಲ್ಲ, ನಾವು ಸರ್ವಿಸ್ ಮಾಡಿಕೊಡ್ತೀವಿ, ಅದಾದಮೇಲೆ ಓಡ್ಸ್ ನೋಡಿ ಅಂದು. ಲೈಕ್ ಇಕೋ ಮೋಡ್ಗೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಲೈಕ್ ಡೌನ್ ಆಗಿತ್ತು, ಒಂಚೂರು ಪರ್ಫಾರ್ಮೆನ್ಸ್ ಜಾಸ್ತಿ ಆಗಿದೆ. ಅದು ಏನಂದರೆ ನಾರ್ಮಲಾಗಿ ಬೆಲ್ಟ್ ಅಥವಾ ಎಲ್ಲ ಸ್ವಲ್ಪ ಗಲೀಜಿರುತ್ತೆ, ಅವೆಲ್ಲ ಕ್ಲೀನ್ ಮಾಡಿದಾಗ ಮತ್ತು ಸರ್ವಿಸ್ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಗೊತ್ತಾ. ಸೊ ಅವಾಗೆಲ್ಲ ಸರಿ ಹೋಗ್ಬಿಡುತ್ತಂತೆ. ಅವ್ರಿಗೆ ಕೇಳಿದೆ, ಸರ್ ಹೆಂಗೆ ಇದು ಮಾಡ್ತೀರಾ ಪರ್ಫಾರ್ಮೆನ್ಸ್ ಎಲ್ಲ ಅಂತ. ಅವೆಲ್ಲ ಏನೂ ಇಲ್ಲ, ನಾನು ಸಾಫ್ಟ್ವೇರ್ ಅಪ್ಡೇಟನ್ನು ಮಾಡ್ತೀರಾ ಅಂದೆ. ಇಲ್ಲ, ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲ ಆ ಥರ ಪರ್ಫಾರ್ಮೆನ್ಸ್ಗೆಲ್ಲ ಏನೂ ಮಾಡಲ್ಲ. ಸರಿ, ಓಕೆ, ಡನ್ ಅಂದೆ. ಅದಾದಮೇಲೆ ಇನ್ನೊಂದೇನು ಅಂದರೆ, ಅದೇನೋ ವರ್ಸ್ಟು ಒಂಥರ ಸೌಂಡ್ ಬರ್ತಾ ಇತ್ತು, ಕುಯಿ 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 ಅಂತ. ಲೈಕ್ ಯಾವಾಗ ಅಂದರೆ ಹಂಪಲ್ಲಿ ಯಾವಾಗಾದರೂ ಗಾಡಿ ಇಳಿಸಿದಾಗ ಕುಯಿ 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 ಅಂತ ಸೌಂಡ್ ಬರೋದು. ಅದು ಬಿಟ್ಟರೆ ಇನ್ನೇನು ಇಲ್ಲ. ನಾನು ತುಂಬ ಸಲ ಟೆಸ್ಟ್ ಮಾಡಿಬಿಟ್ಟಿದ್ದೀನಿ, ಅದೇನಕ್ಕೆ ಆ ಥರ ಸೌಂಡ್ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಏನು ಹಿಂದೆಗಡೆ ನಾವು ಕುತ್ಕೊಂಡು ಡ್ಯಾನ್ಸು ಆಡೋಲ್ಲ, ಕುಯಿ 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 ಅಂತ ಒಂಥರ ಇರಿಟೇಟ್ ಆಗ್ತಿತ್ತು. ಅವ್ರಿಗೆ ಹೇಳಿದಾಗ, ಸರ್ ಎಲ್ಲನೂ ಬೆಲ್ಟ್ ಪ್ರಾಬ್ಲಮ್ಮು ಮತ್ತು ಸಸ್ಪೆನ್ಷನ್ಗೆ ಧೂಳು ಕೂತ್ಕೊಳ್ಳುತ್ತಲ್ಲ ಅದರಿಂದ ಅಷ್ಟೇ, ಅದೆಲ್ಲ ಕ್ಲೀನ್ ಮಾಡಿದಾಗ ಹೋಗ್ಬಿಡುತ್ತೆ ಎಂದು. ಇವರು ಅಷ್ಟು ಓಪನ್ ಆಗಿರೋ ಬೆಲ್ಟು ಮತ್ತು ಸಸ್ಪೆನ್ಷನ್ ಕೊಡೋದೇನಕ್ಕೆ, ಒಂದು ಸ್ವಲ್ಪ ಕವರಿಂಗ್ ಕೊಡಬೇಕಪ್ಪ ಅವರು. ಆವಾಗ ಲೈಕ್
ಕಮ್ಮಿ ಆಗುತ್ತೆ ಅವೆಲ್ಲ ಪ್ರಾಬ್ಲಮ್ಸು. ಲೈಕ್ ಜನಕ್ಕೆ ಗೊತ್ತಿರಲ್ಲ ಎಲೆಕ್ಟ್ರಿಕ್ ಬಗ್ಗೆ, ಎಲ್ಲನೂ ಎಲ್ಲರಿಗೂ ಗೊತ್ತಿರಲ್ಲ. ಸೊ ಈಗ ಪೆಟ್ರೋಲ್ ಗಾಡಿ ಅಂದಾಗ ಏನೂ ಆಗಲ್ಲ ಅಷ್ಟು ಪ್ರಾಬ್ಲಮ್ ಅಂತ ಇರುತ್ತೆ, ಬಟ್ ಎಲೆಕ್ಟ್ರಿಕ್ ಗಾಡಿ ಯಾವಾಗ ಅಕಸ್ಮಾತ್ ಡಮ್ ಬಂದುಬಿಡುತ್ತೆ ಭಯ ಇರುತ್ತೆ. ಸಿ ನನಗೆ ಗೊತ್ತು ಅದ್ರ ಬಗ್ಗೆ ನಾಲೆಜ್ ಇದೆ. ಲೈಟಾಗಿ ಒಂದು ಸ್ವಲ್ಪ ಗಾಡಿ ಹೆಂಗೆ ಏನಾದರೆ ಡಮ್ ಅನ್ನುತ್ತೆ, ಏನಾದರೆ ಬೆಂಕಿ ಹಚ್ಕೊಳ್ಳುತ್ತೆ, ಏನಕ್ಕೆ ಆ ಸೌಂಡು ಅಂತ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ. ಎಲ್ರಿಗೂ ಗೊತ್ತಿರಲ್ಲ. ಅಕಸ್ಮಾತ್ ಗೊತ್ತಿಲ್ಲದೇ ಅವ್ರು ಗಾಡೀಲಿ ಬಂದಾಗ ಅವ್ರು ಭಯನೇ ಪಟ್ಕೊಬಿಟ್ರೆ ಏನು ಮಾಡೋದು? ಸೊ ಸ್ವಲ್ಪ ನೋಡಿ, ಬೆಲ್ಟ್ಗೆ ಏನಾದರೂ ಕವರಿಂಗ್ ಥರ ಏನೋ ಮಾಡೋಂಗಿದ್ರೆ ಮಾಡಿ, ಸ್ವಲ್ಪ ಖುಷಿಯಾಗುತ್ತೆ, ಒಳ್ಳೆಯದಾಗುತ್ತೆ ನಿಮ್ಗೂ ನಮಗೂ. ಅದು ಬಿಟ್ಟರೆ ಈ ಥರದಲ್ಲಿ ನನ್ನ ಪ್ರಕಾರ ಅಂಥ ಕಂಡು ಬಂದ ಇಶ್ಯೂಗಳೆಲ್ಲ ಏನಿಲ್ಲ. ಮೇಜರಾಗಿ ಏನು ಅಂದರೆ ನನಗೆ ಅನಿಸಿದ್ದು ಪ್ರಾಡಕ್ಟ್ ಕ್ವಾಲಿಟಿಗಳಿಲ್ಲ ಗುರು. ಬ್ರೇಕ್ ಪ್ಯಾಡೇ ನೋಡಿ, ನಿಮಗೆ ಎವ್ರಿ 5000 ಹೋಗ್ಬಿಡುತ್ತೆ. ಇಟ್ಸ್ ಓಕೆ, ಅದು ಮ್ಯಾನೇಜ್ ಮಾಡ್ಬೋದು ಅಂತ. ಓ ಅಣ್ಣ ಅಣ್ಣ ಅಣ್ಣ, ಏನಣ್ಣ ನೀನು, ಏನಣ್ಣ ನೀನು. ಓ ಅದು ಬಿಟ್ಟರೆ ನೆಕ್ಸ್ಟು ಈ ಇದು ಕ್ವಾಲಿಟಿಗಳು ನೋಡಿ, ಪಾರ್ಟ್ಸ್ದು ಅಷ್ಟೇ, ಆಮೇಲೆ ಈ ಫೈಬರ್ ಎಲ್ಲನೂ ಅಂತ ಗಟ್ಟಿ. ಸೊ ನಾರ್ಮಲಾಗಿ ಇವೆಲ್ಲ ಏನು ಸರ್ವಿಸ್ ರಿಲೇಟೆಡ್ ಇಶ್ಯೂಸ್ ಏನಲ್ಲ, ಬಟ್ ಆದೂ ಹೇಳಬೇಕಲ್ಲ, ಲೈಕ್ ಪ್ರಾಡಕ್ಟ್ಸ್ ಕ್ವಾಲಿಟಿ ಇಲ್ಲ ಅಂದರೆ ನಾವು ತೊಗೊಂಡಿದ್ದ ಗಾಡಿದು ವರ್ತಿರಲ್ಲ. ಅದಾದಮೇಲೆ ಸರ್ವಿಸ್ ಸ್ಟೇಷನ್ದೇ ಹೇಳಬೇಕು ಅಂದೂ ಲೈಕ್ ಒಳಗಡೆ ಬಿಡಲ್ಲ. ಲೈಕ್ ಏನು ಮಾಡ್ತಾ ಇದ್ದೀರಾ ಅಂತ, ನಮ್ಮ ಗಾಡಿನ ನೀವು ಏನು ಮಾಡ್ತಿದ್ದೀರಾ ಅಂತ ನಮಗೆ ತೋರಿಸಿಲ್ಲ ಅಂದರೆ ಬೇಡಪ್ಪ, ನಾವು ಫೋಟೋ ತೊಗೊಳ್ಳಲ್ಲ, ವೀಡಿಯೋ ತೊಗೊಳ್ಳಲ್ಲ. ಅಟ್ಲೀಸ್ಟ್ ಜಸ್ಟ್ ಟೇಕ್ ಅಸ್ ಇನ್ಸೈಡ್ ಆ್ಯಂಡ್ ಶೋ ನೀವೇನು ದಬಾಗ್ತಾ ಇದ್ದೀರಾ ನಮ್ಮ ಗಾಡಿ ಜೊತೆ. ಸುಮ್ಮನೆ ಎಲ್ಲ ಒಳಗಡೆ ಕೊಟ್ಟು ನೀವು ರೆಡಿ ಮಾಡಿಕೊಡ್ತೀರಾ, ಓಕೆ, ನೀವೇನೇ ಹಾಳಾದರೂ ರೆಡಿ ಮಾಡಿಕೊಡ್ತೀರಾ, ಎವ್ರಿಥಿಂಗ್ ಈಸ್ ಓಕೆ. ಬಟ್ ಅದೂ ನಮಗೂ ಇರುತ್ತಲ್ವ, ಲೈಕ್ ಏನು ಮಾಡ್ತಾವೆ ನಮ್ಮ ಗಾಡಿಲಿ. ಸಿ ಓಕೆ, ಈಗ ಈ ಪ್ರಾಬ್ಲಮ್ ಆಗ್ತಿದೆ, ಇಲ್ಲಿ ಗಲೀಜು ಕೂತ್ಕೊಂಡ್ರೆ ಹಿಂಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಓಕೆ, ನಾವು ಅದನ್ನ ಸರಿ ಮಾಡ್ಕೋತೀವಲ್ವಾ, ಹಂಗೇನೆ. ಸೊ ನೋಡಿ ಅದೊಂದು. ಆಮೇಲೆ ಸರ್ವಿಸ್ ಸ್ಟೇಷನ್ ಅಷ್ಟೇ, ಎಷ್ಟೋ ದೂರ ಇಟ್ಟೋದ್ರು ಜೆ ಪಿ ನಗರದ್ದು, ಥೂ ಬೇಜಾರಾಗೋಗುತ್ತೆ ಹೋಗೋಷ್ಟೊತ್ತಿಗೆ. ಸೊ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನೀವು 100% ವೆಯ್ಟ್ ಮಾಡ್ತಾ ಇದ್ದೀರಾ. ಇನ್ನು 0 ರುಪೀಸ್ಗೆ ಸರ್ವಿಸ್ ಹೆಂಗೆ ಮಾಡಿಸ್ಕೊಂಡ ಹೇಳ್ತಾನೆ ಹೇಳಲ್ವಾ, ಏನು ಇಲ್ಲ ಕ್ಲಿಕ್ ಬೇಟ ಅಂತ. 100 ರುಪೀಸ್ ಇದು ಆಯಿತು, 100% ಇದು ಕ್ಲಿಕ್ ಬೇಟ್ ಅಲ್ಲ. ಹೆಂಗೆ ಅಂದರೆ ನೀವು ಪ್ರೀವಿಯಸ್ ಸರ್ವಿಸ್ ವೀಡಿಯೋ ನೋಡಿದ್ದೀರಾ ನೀವು, ನಾವು ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೆ. ಸಬ್ಸ್ಕ್ರಿಪ್ಷನ್ ತೊಗೊಂಡು ಅದು 2.5 months ಏನೋ, ಅದು 3 months ವ್ಯಾಲಿಡಿಟಿ ಇರುತ್ತೆ, 2.5 months ಆಗಿತ್ತು. ಸೊ 2.5 months ಆಗಿ ಲಾಸ್ಟ್ ಒಂದು 2 ದಿನವೂ ಮಿಕ್ಕಿತ್ತು ನನಗೆ, 2-3 ದಿನವೂ ಮಿಕ್ಕಿತ್ತು. ಆವಾಗ ಏತರ ಕಡೆಯಿಂದ ಒಂದು ಮೇಲ್ ಬಂತು, ಲೈಕ್ ಹೋಗಪ್ಪ ಸರ್ವಿಸ್ ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೋ, ಕೊನೆಯ ದಿನ ಇದೆ ಅಂತ. ಓಕೆ, ನಂದು 500 ಏನೋ ತಾನೇ, ಪರವಾಗಿಲ್ಲ ಬಿಡು, ಕೊಟ್ಬಿಡೋಣ ಅಂದ್ಬಿಟ್ಟು ಹೋಗಿ ಸರ್ವಿಸು ಕೊಟ್ಟೆ. ಸೊ ಆವಾಗಲೇ ಸಬ್ಸ್ಕ್ರಿಪ್ಷನ್ ತೊಗೊಂಡಿರೋದಕ್ಕೆ ನನಗೆ ಇವಾಗ ಸಬ್ಸ್ಕ್ರಿಪ್ಷನ್ ಕಾಸು ಇಲ್ಲ. ಆಮೇಲೆ ಸಬ್ಸ್ಕ್ರಿಪ್ಷನ್ ತೊಗೊಂಡಾಗ ನಿಮಗೆ ಈ ಬ್ರೇಕ್ ಪ್ಯಾಡು, ಆಮೇಲೆ ಚಿಕ್ಕ ಚಿಕ್ಕ ಪಾರ್ಟ್ಸು, ಸಣ್ಣ ಪುಟ್ಟದ್ದು ಏನಾದರೂ ಇತ್ತು ಅಂದಾಗ ಅವೆಲ್ಲ ಫ್ರೀ, ಲೇಬರು ಎಲ್ಲ ಫ್ರೀ. ಸೊ ನಂದೇನೋಗಿತ್ತು, ಬ್ರೇಕ್ ಪ್ಯಾಡ್ಸ್ ಹೋಗಿತ್ತು, ಬ್ರೇಕ್ ಪ್ಯಾಡ್ಸ್ ಫ್ರೀ ಆಯಿತು. ಆಮೇಲೆ ಸ್ವಲ್ಪ ಸ್ಕ್ರೂಗಳೆಲ್ಲ ಉದ್ವಿತ್ತು, ಅದು ಫ್ರೀ ಆಯಿತು. ಲೇಬರು ಫ್ರೀ ಆಯಿತು, ಯಾಕಂದರೆ ಲೇಬರ್ ಫ್ರೀ ಇತ್ತಲ್ಲ, ಲೇಬರು ಫ್ರೀ ಆಯಿತು. ಅದಾದಮೇಲೆ ವಾಷಿಂಗು ಅವೆಲ್ಲ ಅವೆಲ್ಲ ಫ್ರೀನೇ ಕಂಪ್ಲೀಟು. ನೀವು ಸಬ್ಸ್ಕ್ರಿಪ್ಷನ್ ತೊಗೋಬಿಟ್ರೆ ನಿಮ್ಗೆ ಅವೆಲ್ಲ ಫ್ರೀನೇ ಕೊಡ್ತಾರೆ. ಸೊ ನನಗೆ ಮೇಜರಾಗಿ ಎಲ್ಲ ಫ್ರೀ ಬಂತು. ಆಮೇಲೆ ಯಾವುದು ಅಂಥ ಇಶ್ಯೂ ಏನೂ ಆಗಿರಲಿಲ್ಲ, ಲೈಕ್ ಚೇಂಜ್ ಮಾಡೋ ಥರದ್ದು ಎಲ್ಲನೂ. ಚಾರ್ಜರ್ ಮಾತ್ರ ಅವಾಗವಾಗ ಕನೆಕ್ಟ್ ಆಗ್ತಾ ಇರಲಿಲ್ಲ. ಸೊ ಚಾರ್ಜರ್ನ ಕನೆಕ್ಟ್ ಮಾಡ್ಕೋಬೇಕು, ಲೈಕ್ ಹಾಳಾಗ್ತಾ ಇದೆ, ಅವಾಗವಾಗ ಡಿಸ್ಕನೆಕ್ಟ್ ಆಗ್ತಾ ಇದೆ ಅಂದರೆ ಚಾರ್ಜರ್ಗೂ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಬರುತ್ತೆ, ಅದನ್ನು ಮಾಡಿಕೊಡ್ತೀನಿ, ತೊಗೊಬನ್ನಿ ಅಂತ ಹೇಳೋದು. ಸೊ ಈ ಥರ ಮಾಡಿದ್ದಕ್ಕೆ ನನ್ನ ಏತರು 0 ರುಪೀಸ್ಗೆ ಸರ್ವಿಸ್ ಆಯಿತು. ನೋಡೋದು, ಒಂದು ಸಲ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನೀವು 2 ಸಲ ಸರ್ವಿಸ್ ಮಾಡಿಸ್ಕೋಬೋದು. ಲೈಕ್ ನೀವು ಜಾಸ್ತಿ ಯೂಸ್ ಮಾಡ್ತೀರ ನನ್ನ ಥರನೇ ಅಂದರೆ, ಲೈಕ್ 3 ತಿಂಗಳಿಗೆ 2 ಸಲ ಸರ್ವಿಸ್ ಮಾಡಿಸ್ತೀರ ಅಂದರೆ ನಿಮಗೆ ಸೀರಿಯಸ್ಸಾಗಿ ವರ್ತ್ ಆಗುತ್ತೆ. ಲೈಕ್ 1000 ರುಪೀಸ್ ಕೊಟ್ಟರೆ ಒಂದು ಸಲ ಸಬ್ಸ್ಕ್ರಿಪ್ಷನ್ಗೆ ಫ್ರೀಯಾಗಿ ಸರ್ವಿಸ್ ಮಾಡಿಸ್ಕೋಬೋದಾ, ಖುಷಿಯಾಗೋಯ್ತು ಅವರು. ಯಾವಾಗ ಅದು ಸರ್ವಿಸ್ ಕಾಸ್ಟ್ 0 ಅಂದ್ಬಿಟ್ರು, ಓ ನನ್ನ ಸೀರಿಯಸ್ಸಾಗಿ ಖುಷಿ ಆಗ್ಬಿಟ್ಟೆ. ಬೇಕಾದ ಬಿಲ್ ಹಾಕ್ತೀನಿ ನೋಡಿ ಸ್ಕ್ರೀನ್ ಮೇಲೆ. ಯಾಕೆ ಗುರು ಈ ಕಡೆಯಿಂದ ಬರ್ತೀಯ, ಇರೋದೇ ರೋಡ್ ಸಣ್ಣ ಹೇ. ಓ ಈ ರೋಡ್ಗಳಲ್ಲೆಲ್ಲ ಓಡಿಸ್ಬೇಕು ಅಂದಾಗ ಹೆವಿ ಕಷ್ಟ ಆಗುದು. ಸೊ ಸದ್ಯಕ್ಕೆ ಈ ಥರ ಆಗಿದೆ, ನೋಡೋದಲ್ಲ. ನೀವು ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ, 100% ರೆಕಮೆಂಡ್ ಮಾಡ್ತೀನಿ, ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಅವಾಗ ನಿಮ್ಗೆ ಎಷ್ಟೋ ಯೂಸ್ ಆಗುತ್ತೆ, ಬರೀ ಸರ್ವಿಸ್ ಅಂತಲೇ ಅಲ್ಲ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ. ಸೊ ನೋಡಿ ತೊಗೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ಬಟ್ 3 months ತೊಗೊಳ್ಳಿ ಸಾಕು, 1 ಇಯರ್ದೆಲ್ಲ ತೊಗೊಂಡಾಗ ವೇಸ್ಟ್ ಅನಿಸುತ್ತೆ. ಸೊ ಸದ್ಯಕ್ಕೆ ಏತ ಸರ್ವಿಸ್ ವೀಡಿಯೋ ಇಷ್ಟೇ, ವೀಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೋತೀನಿ. ಸಬ್ಸ್ಕ್ರಿಪ್ಷನ್ನು ನೀವು ತೊಗೊಂಡಾಗ ನಿಮಗೂ ಅದು ಇನ್ಫಾರ್ಮೇಟಿವ್ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋನು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನನ್ನಿಸ್ತು ಅಂತ ಕಮೆಂಟ್ ಹಾಕಿ. ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ವೆ ಇಲ್ಲ ತೊಗೊಳ್ಳೋ ಪ್ಲ್ಯಾನ್ ಮಾಡ್ತಿದ್ವಿ ಕಮೆಂಟ್ ಮಾಡಿ. ನೀವು ಯಾವಾಗಾದರೂ ಈ ಥರ ಸರ್ವಿಸ್ನ ಮಾಡಿಸಿದ್ದೀರಾ ಕಮೆಂಟ್ ಮಾಡಿ. ನೆಕ್ಸ್ಟು ಏತರಿಗೆ ಒಂದು ಟಯರ್ ಚೇಂಜ್ ಮಾಡಿಸ್ಬೇಕು, ಹಿಂದೆಗಡೆದು ಮತ್ತು ಮುಂದೆಗಡೆದು. ಸೊ ಯಾವ ಟಯರ್ ಹಾಕಿಸ್ತೀನಿ, ಯಾವ ಥರ ನಾರ್ಮಲ್ ಟಯರ್ ಅಂತೂ ಹಾಕ್ಸಲ್ಲ. ಸೊ ಸ್ವಲ್ಪ ಪರ್ಫಾರ್ಮೆನ್ಸ್ ಬೇಸ್ಡ್ ಟಯರ್ ಹಾಕ್ಸೋಣ ಅಂತ ಇದ್ದೀನಿ. ದನ್ ಬಾಯ್, ಹುಷಾರಾಗಿರಿ. ಹಂಗೆ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೂ ಸಪೋರ್ಟ್ ಮಾಡಿ, ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೂ ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಎಲ್ರಿಗೂ ಬೇಕಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಹಾಕ್ಬಿಡಿ. ಬಾಯ್.